ಪುನಃ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಕೃಪಾ ಪೋಷಿತ ನಾಟಕ ಮಂಡಳಿ ಇವರ ವತಿಯಿಂದ ಭಾನುವಾರ ಕುದೂರು ಗ್ರಾಮದ ಶ್ರೀ ರಾಮಲೀಲಾ ಕ್ರೀಡಾಂಗಣದಲ್ಲಿ ಕುರುಕ್ಷೇತ್ರ ನಾಟಕವು ಪ್ರದರ್ಶನಗೊಂಡಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬೊಮ್ಮಲ್ ನಿರ್ದೇಶಕರಾದ ಕೆಬಿ ರಾಜಣ್ಣನವರು, ಮಾಜಿ ಶಾಸಕರಾದ ಎಚ್ಸಿ ಬಾಲಕೃಷ್ಣರವರು, ಕುದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭಾಗ್ಯಮ್ಮ ಚಿಕ್ಕರಾಜರವರು ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದ್ದರು. ಕುದೂರು ಗ್ರಾಮದಲ್ಲಿ ನಡೆದ ಕುರುಕ್ಷೇತ್ರ ನಾಟಕವನ್ನು ವೀಕ್ಷಿಸಲು ವಿವಿಧೆಡೆಯಿಂದ ನೂರಾರು ಜನರು ಆಗಮಿಸಿ ಕುರುಕ್ಷೇತ್ರ ನಾಟಕವನ್ನು ಕಣ್ತುಂಬಿಕೊಂಡರು. Yeah.
ಈ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿರುವುದು. ಚದುರಂಗದ ದಾಳಗಳಂತೆ ದರ್ಪಾದ ಕ್ಷತ್ರಿಯ ವೀರರನ್ನು ಅಲ್ಲಿ ನಿಲ್ಲಿಗೆ ಇಲ್ಲಿ ತಲ್ಲಿಗೆ ನಡೆಸಿದೆ. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಅಂಧಕಾರವನ್ನು ಅಳಿಸುವೆ. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವ ನೇರಬಲ್ಲದೆಂಬುದನ್ನು ನಾನು ಈ ಜಗತ್ತಿಗೆ ತಿಳಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗಿಸುವೆನು. ರುಕ್ಮಿಣಿ, ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ಪ್ರಕಾಶಮಾನವಾಗಿ ಬೆಳಗುವುದನ್ನು ನೀನೇ ನೋಡುವೆ. ಪೋಷಿತ ನಾಟಕ ಮಂಡಳಿ ವತಿಯಿಂದ ಏನಣ್ಣ, ಕುರುಕ್ಷೇತ್ರ ಧರ್ಮರಾಜ್ಯ ಸ್ಥಾಪನೆ ಬಹಳ ನಮ್ಮ ಭಾಗದಲ್ಲೆಲ್ಲ ಕೂಡ ಹೆಚ್ಚು ಅಭಿನಯಿಸ್ತಕ್ಕಂಥ ನಾಟಕ ಕುರುಕ್ಷೇತ್ರ. ಮೊದಲು ಟಿ ವಿ ಮತ್ತು ಸಿನಿಮಾ ಇರಲಿಲ್ಲ, ಅವಾಗೆಲ್ಲ ನಮ್ಮ ಪೂರ್ವಿಕರ ಕಾಲದಲ್ಲಿ ಟಿ ವಿ ಸಿನಿಮಾ ಇರಲಿಲ್ಲ, ಅವಾಗ ಮನರಂಜನೆ ಅಂದರೆ ನಾಟಕನೇ. ಸುಗ್ಗಿ ಬಂತು, ಬೇಸಿಗೆ ಬಂತು ಅಂದರೆ ಊರಲ್ಲಿ ಅಡ್ಡ ಮಾಡಿ ನೆಂಟರುಗಳನ್ನೆಲ್ಲ ಕರೆಸಿ ನಾಟಕ ಆಡ್ತಕ್ಕಂಥ ವಾಡಿಕೆಯನ್ನು ನಮ್ಮ ಪೂರ್ವಿಕರ ಕಾಲದ ಇವತ್ತಿಗೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಮೊದಲು ಎಲ್ಲ ರಾತ್ರಿ ಹೊತ್ತು ನಾಟಕ ಆಡ್ತಿದ್ರು, ಈಗೆಲ್ಲ ಬೆಳಿಗ್ಗೆ ಶುರು ಹಚ್ಕೊಂಡವ್ರೆ, ರಾತ್ರಿ ಹೊತ್ತು ಯಾರು ನಿದ್ದೆಗಡಕ್ಕಾಗಲ್ಲ ಅಂತ. ಒಳ್ಳೇದಿದ್ದು ಬೆಳಿಗ್ಗೆ ಹೊತ್ತು ನಾಟಕ ಆಡ್ತಕ್ಕಂಥದ್ದು ಒಳ್ಳೇದು, ಆದರೆ ಅವಾಗ ಕತ್ಲೆ ಇದ್ರೂ ಸ್ವಲ್ಪ ನೀವೆಲ್ಲ ಚೆನ್ನಾಗಿ ಕಲರ್ ಕಲರ್ ಆಗಿ ಕಾಣ್ತೀರಾ, ಈಗ ಲೈಟ್ ಇರೋದ್ರೆ ಕಲರ್ ಕಡಿಮೆ ಕಾಣ್ತದೆ. ಅದರಲ್ಲೂ ಗ್ರಾಮೀಣ ಭಾಗದ ನಮ್ಮ ಯುವಕರು ಅವರ ಹಾಡುಗಾರಿಕೆ ಬಹಳ ಚೆನ್ನಾಗಿರ್ತದೆ, ಅವ್ರನ್ನ ತಿದ್ದಿ ಇವತ್ತು ಈ ಸ್ಟೇಜ್ ಮುಂದೆ ಸಿನಿಮಾದಲ್ಲಿ ಬಿಡಿ, ಯಾರು ಜನ ಇರಲ್ಲ, ಒಂದು ಸರಿಗೆ 10 ಸರಿ ತಗೋತಾರೆ ಟೇಕ್ನ. ಏನ್ ಗುರುಗಳೇ, ಯಾರೋ 4-5 ಜನ ಉತ್ತಮ ಕಲಾವಿದರು ಒಂದೇ ಸರಿಗೆ ಅಲ್ಲಿ ಕ್ಲಿಯರ್ ಮಾಡ್ತಿದ್ರು, ಆದ್ರೆ ನಾಟಕ ಅಂತಕ್ಕಂಥದ್ದು ಜನಗಳ ಮುಂದೆ ಆಡ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಜನಗಳ ಮುಂದೆ ನಾಟಕ ಆಡ್ತಕ್ಕಂಥದ್ದು ಅವ್ರನ್ನ ತಯಾರು ಮಾಡ್ತಕ್ಕಂಥ ಗುರುಗಳಿಗೂ ಕೂಡ ಬಹಳ ಸ್ವಲ್ಪ ತಗ ಜಾಸ್ತಿ, ಬಹಳ ಅನುಭವ ಆಗಿದೆ. ಗುರುಗಳು ಚೆನ್ನಾಗಿ ಕಲ್ಸ್ಕೊಂಡಿದ್ದಾರೆ, ಬಹಳ ಚೆನ್ನಾಗಿ ನಾಟಕ ನಡೀತಾ ಇದೆ. ನಮ್ಮ ಸ್ನೇಹಿತರುಗಳೆಲ್ಲ ಅಭಿನಯಿಸಿದ್ದಾರೆ, ನಮ್ಮ ರಾಜಣ್ಣವರ ನೇತೃತ್ವದಲ್ಲಿ ನಮ್ಮೆಲ್ಲ ಯುವಕರು, ಕುದೂರಿನ ಎಲ್ಲ ಸ್ನೇಹಿತರುಗಳು, ಯುವಕರು, ನಮ್ಮ ಅಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಇದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಶ್ರೀನಣ್ಣ ಕೃಷ್ಣನ್ ತೊರಟು, ನಮ್ಮ ಗೌರ ದುರ್ಯೋಧನ್ ಭಟ್ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿದ್ರಪ್ಪ, ನಾನು ನೋಡಲಿಲ್ಲ. ನಾಟಕ ಅಂದ್ರೆ ಏನಂದ್ರೆ ನಾಟಕ ಬರೀ ಮನರಂಜನೆಗೋಸ್ಕರ ಇರ್ತಕ್ಕಂಥದ್ದಲ್ಲ ನಾಟಕ. ಕುರುಕ್ಷೇತ್ರ ರಾಮಾಯಣ ಅಂತಂದ್ರೆ ನಾವೇನಾದ್ರೂ ಒಂದು ಕಲಿಬೇಕು ಅಂತೇಳಿ. ಕುರುಕ್ಷೇತ್ರದಲ್ಲಿ ನಾವೇನ್ ಕಲಿತೀವಿ, ದುರಾಹಂಕಾರದಿಂದ ಯಾವುದೇ ವ್ಯಕ್ತಿ ನಂದೇ ನಾನು ಅಂತಕ್ಕಂಥದ್ದನ್ನ ಮೆರಿಬಾರ್ದು, ಒಂದು ಇಂಚು ಕೊಡಲ್ಲ ನಾನು ಅಂತೇಳಿ ಕಡೆಗೆ ಇಡೀ ಸಾಮ್ರಾಜ್ಯವನ್ನೇ ಕೊಡ್ತಕ್ಕಂಥದ್ದನ್ನ ನೀವು ನೋಡ್ತೀರ. ಯಾರವನು? ದುರ್ಯೋಧನ. ಸ್ನೇಹಕ್ಕೆ ಹೆಸರುವಾಸಿ ಆಗಿರ್ತಕ್ಕಂಥವನು ಯಾರು? ಕರ್ಣ. ಊರಲ್ಲೆಲ್ಲ ಜಗಳ ಆಡ್ಬೇಕಾದ್ರೆಲ್ಲ ಈ ಬುದ್ಧಿ ಕಲ್ತ್ಕೊಂಡ್ರೆ ಯಾಕ್ರ ಹಿಂಗೆಲ್ಲ ಮಾಡ್ತೀರಾ, ಸರಿಯಾಗಿರೋ ಅಂತ ಹೇಳ್ತಕ್ಕಂಥವ್ರು ಯಾರು? ಕೃಷ್ಣ ಅಲ್ಲ, ಧರ್ಮರಾಯ. ನ್ಯಾಯವನ್ನ ಹೇಳ್ತಕ್ಕಂಥವನು ಧರ್ಮರಾಯ. ವಿದುರ. ನಾನು ತಪ್ಪು ಮಾಡೋದಿಲ್ಲ, ನಾನು ಸತ್ಯವಾಗಿ ನಡೀತಕ್ಕಂಥವನು ವಿದುರ. ಎಲ್ಲರೂ ಯಾರು ತಪ್ಪು ಮಾಡಿದ್ರು ಕೂಡ ಅವನು ಬುದ್ಧಿ ಕಲಿಸೋನು ಶ್ರೀಕೃಷ್ಣ ಪರಮಾತ್ಮ. ಪೊಲೀಸ್ ಸ್ಟೇಷನ್ ಇದ್ದಂಗೆ. ಇದನ್ನ ಜನ ಒಳ್ಳೇದನ್ನ ಆರಿಸ್ಕೋಬೇಕು, ನಾಟಕಕ್ಕಿರ್ತಕ್ಕಂಥ ಕೆಟ್ಟದನ್ನ ನಾವು ದೂರ ಮಾಡಬೇಕು. ನಾಟಕದ ಮುಖ್ಯ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ನಾವು ಬೆಳಗಾನ ನಾಟಕ ನೋಡಿ ಬೆಳಿಗ್ಗೆ ಎದ್ದು ರಾಮನಿಗೂ ಸಿದ್ಧಗೂ ಸಂಬಂಧ ಏನು ಅನ್ನೋ ರೀತಿ ಆಗ್ಬಾರ್ದು. ನಾಟಕ ನೋಡ್ತಕ್ಕಂಥವ್ರಿಗೆ ಹೌದಪ್ಪ, ಆ ಪಾತ್ರಧಾರಿನಲ್ಲಿ ಪರಕಾಯ ಪ್ರವೇಶ ಮಾಡ್ತಕ್ಕಂಥದ್ದು ಮಾಡಿ ನಾವು ಕೂಡ ಉತ್ತಮವಾಗಿರ್ಬೇಕು ಅಂತೇಳಿ ಜನ ತಿದ್ಕೊಳ್ತಕ್ಕಂಥದಕ್ಕೋಸ್ಕರ ಈ ನಾಟಕ. ರಸಿಕರು ಇವರೆಲ್ಲರೂ ದೇವ್ರು ಒಳ್ಳೇದು ಮಾಡಲಿ, ಜಾಸ್ತಿ ಮಾತಾಡಿದ್ರೆ ನಾಟಕ ಬಿಡಲಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ 2 ಮಾತುಗಳಿಗೆ ಅವಕಾಶ ಕೊಟ್ಟರೆ ನಮ್ಮ ಜನರ ಒಂದು ಸ್ಪರ್ಧೆ ಇತ್ತು.